ಸಾಮಾನ್ಯವಾಗಿ ನಾವು ನಮ್ಮ ಒಂದು ಕೃಷಿ ಭೂಮಿಯಲ್ಲಿ ಬೋರ್ ಹಾಕಿಸುವ ಮುಂಚೆ ಆ ಒಂದು ಭೂಮಿಯಲ್ಲಿ ನೀರು ಇದೆಯೋ ಅಥವಾ ಇಲ್ಲವೋ ಅಂತ ಟೆಸ್ಟ್ ಮಾಡೋಕ್ಕೋಸ್ಕರ ನಾವು ಒಬ್ಬ ವ್ಯಕ್ತಿಯನ್ನ ಕರೆಸ್ತೇವೆ. ಆ ವ್ಯಕ್ತಿ ಅಲ್ಲಿಗೆ ಬಂದು ಒಂದು ತೆಂಗಿನಕಾಯಿಯನ್ನು ತನ್ನ ಅಂಗೈಯಲ್ಲಿ ಇಟ್ಕೊಂಡು ನಮ್ಮ ಭೂಮಿಯಲ್ಲೆಲ್ಲ ಸುತ್ತಾಡಿ ಎಲ್ಲಿ ನೀರಿದೆ ಅಂತ ಹೇಳಿ ಒಂದು ಪಾಯಿಂಟ್ ಅನ್ನು ಮಾಡಿ ಹೋಗ್ತಾರೆ ಮತ್ತು ನಾವು ಅಲ್ಲಿಯ ನಾವು ಬೋರ್ ಅನ್ನು ಹಾಕಿಸ್ತೇವೆ. ನಮ್ಮ ಅದೃಷ್ಟ ಸರಿಯಾಗಿದ್ರೆ ಅಲ್ಲಿ ನೀರು ಬೀಳಬಹುದು ಅಥವಾ ಬೀಳದೇನೆ ಇರಬಹುದು. ಆದರೆ ಈ ಒಂದು ಅಂಗೈನಲ್ಲಿ ತೆಂಗಿನಕಾಯಿ ಇಟ್ಕೊಂಡು ನೀರು ನೋಡೋದು ಎಷ್ಟು ಸತ್ಯ, ಈ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನಾನು ಈ ವಿಡಿಯೋದಲ್ಲಿ ನೀಡ್ತಾ ಇದ್ದೇನೆ. ಅದಕ್ಕೂ ಮುಂಚೆ ಇದು ರೈತ ಮಾಹಿತಿ ಚಾನಲ್, ರೈತರ ಅಭಿವೃದ್ಧಿಗೋಸ್ಕರ ಇರ್ತಕ್ಕಂಥ ಚಾನಲ್. ಈ ಒಂದು ಚಾನಲ್ಗೆ ಎಲ್ಲಿವರೆಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಎಲ್ಲೋ ಭೂಗರ್ಭದ ಆಳದಲ್ಲಿ ಇರ್ತಕ್ಕಂಥ ನೀರಿಗೂ ಇಲ್ಲಿ ವ್ಯಕ್ತಿಯ ಕೈಯಲ್ಲಿ ಇರ್ತಕ್ಕಂಥ ತೆಂಗಿನಕಾಯಿಗೂ ಏನಪ್ಪ ಸಂಬಂಧ? ಎಲ್ಲಿ ನೀರಿರುತ್ತೋ ಅಲ್ಲಿ ಈ ತೆಂಗಿನಕಾಯಿ ಆಟೋಮೆಟಿಕ್ ಆಗಿ ಮೇಲೆ ಇಳುತ್ತೋ ಅಥವಾ ಇಳಿದುಕೊಂಡ ವ್ಯಕ್ತಿಯು ಅದನ್ನು ಮೇಲೆ ಏಳುವಂತೆ ಮಾಡ್ತಾನೋ, ಇದೇನೋ ಒಂದು ವಿಜ್ಞಾನವೋ ಅಥವಾ ಮೂಢನಂಬಿಕೆಯೋ, ಇದೆಲ್ಲ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಈ ಒಂದು ವಿಡಿಯೋ ಮೂಲಕ ನಾವು ನೋಡೋಣ. ಸ್ನೇಹಿತರೆ, ಈ ತೆಂಗಿನಕಾಯಿ ಹಿಡಿದುಕೊಂಡು ನೀರನ್ನು ಹುಡುಕುವ ಪದ್ಧತಿ ಕೇವಲ ಭಾರತ ದೇಶದಲ್ಲಿ ಮಾತ್ರವೇ ಅಲ್ಲ, ಪ್ರಪಂಚದ ಹಲವಾರು ದೇಶಗಳಲ್ಲಿ ಕೂಡ ಈ ಪದ್ಧತಿ ಚಾಲ್ತಿಯಲ್ಲಿದೆ. ಸ್ನೇಹಿತರೆ, 16ನೇ ಶತಮಾನದಲ್ಲಿ ಜರ್ಮನಿಯಲ್ಲಿ ಈ ಒಂದು ತೆಂಗಿನಕಾಯಿ ಪದ್ಧತಿ ಮೂಲಕ ಭೂಮಿಯ ಆಳದಲ್ಲಿ ಇರತಕ್ಕಂತ ಖನಿಜಾಂಶಗಳನ್ನು ಹುಡುಕಲು ಇದನ್ನ ಉಪಯೋಗಿಸಿದ್ರಂತೆ. ಇದಕ್ಕೆ ಡ್ರೌಸಿಂಗ್ ಟೆಕ್ನಿಕ್ ಅಂತ ಕೂಡ ಅವರು ಕರಿತಿದ್ರು. ಈ ಟೆಕ್ನಿಕ್ ಮೂಲಕ ಅವರು ಏನ್ ಮಾಡ್ತಾ ಇದ್ರು ಅಂದ್ರೆ, ಭೂಮಿ ಒಳಗಿರ್ತಕ್ಕಂತ ಖನಿಜಾಂಶಗಳು, ಲವಣಾಂಶಗಳು, ಹಾಗೇನೆ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಅವರು ಕಂಡುಹಿಡಿತಿದ್ರು. ಈ ರೀತಿಯಾಗಿ ಅವರು ಖನಿಜಾಂಶಗಳನ್ನು ಹುಡುಕುವಾಗ ಅವರಿಗೆ ಒಂದು ಅಂಶ ಗಣನೆಗೆ ತೆಗೆದುಕೊಂಡ್ರು. ಅದೇನಪ್ಪಾ ಅಂದ್ರೆ, ಅವರು ಈ ಖನಿಜಾಂಶಗಳನ್ನು ಹುಡುಕುವಾಗ ಅಂತ ಖನಿಜಾಂಶಗಳು ಅವರಿಗೆ ನೀರಿನಲ್ಲಿ ಕರಗಿದ ರೂಪದಲ್ಲಿ ಸಿಗ್ತಾ ಇದ್ವು. ಅಂದ್ರೆ ಎಲ್ಲಿ ನೀರು ಇರುತ್ತೋ ಅಲ್ಲಿ ಈ ಖನಿಜಾಂಶಗಳು ಸಿಗ್ತಾ ಇದ್ವು. ಮುಂದೆ ಬರ್ತಾ ಬರ್ತಾ ಏನಪ್ಪಾ ಆಯ್ತು ಅಂದ್ರೆ, ಖನಿಜಾಂಶಗಳ ಬದಲಿಗೆ ಮಾನವನಿಗೆ ಅತ್ಯವಶ್ಯಕವಾಗಿ ಬೇಕಾದಂತಹ ನೀರಿನ ಸೆಲೆಯನ್ನು ಹುಡುಕಲು ಇದೇ ಒಂದು ಟೆಕ್ನಿಕ್ ಅನ್ನು ಬಳಸಲಾಯಿತು. ಸೊ ಇದೇ ರೀತಿಯಾಗಿ ನಮ್ಮ ಭಾರತದಲ್ಲಿ ಕೂಡ ಈ ಒಂದು ಪದ್ಧತಿ ಚಾಲ್ತಿಯಲ್ಲಿ ಬಂತು. ನಮ್ಮ ಭಾರತದಲ್ಲಿ ಹೆಚ್ಚಾಗಿ ತೆಂಗಿನಕಾಯಿ ಮೂಲಕ ಈ ಒಂದು ನೀರನ್ನು ಹುಡುಕುವ ಪದ್ಧತಿ ಚಾಲ್ತಿಯಲ್ಲಿದೆ. ಆದರೆ ಬೇರೆ ದೇಶಗಳಲ್ಲಿ ಈ ತೆಂಗಿನಕಾಯಿ ಒಂದು ಪದ್ಧತಿ ಮೂಲಕ ಹುಡುಕುವ ಜೊತೆಗೆ ವೈ ಆಕಾರದ ಒಂದು ಕಟ್ಟಿಗೆ ಮೂಲಕ ಅಥವಾ ಪೆನ್ನಿನ ಮೂಲಕ ಅಥವಾ ಕೀಚೇನ್ ಮೂಲಕ ಹುಡುಕುವಂತಹ ಪದ್ಧತಿಗಳು ಅತಿ ಹೆಚ್ಚು ಚಾಲ್ತಿಯಲ್ಲಿವೆ. ಇವೆಲ್ಲ ಪದ್ಧತಿಗಳಲ್ಲಿ ಯಾವ ಪದ್ಧತಿ ಕೆಲಸ ಮಾಡುತ್ತೆ ಅಂತ ಹೇಳೋದನ್ನು ಕೂಡ ಕಷ್ಟ. ಹಾಗಾದ್ರೆ ಮನುಷ್ಯನ ಕೈಯಲ್ಲಿರ್ತಕ್ಕಂತಹ ತೆಂಗಿನಕಾಯಿ ಭೂಮಿಯ ಆಳದಲ್ಲಿರ್ತಕ್ಕಂತಹ ನೀರಿಗೂ ಈ ಒಂದು ತೆಂಗಿನಕಾಯಿಗೆ ಏನಾದ್ರೂ ಸಂಬಂಧವಿದೆಯಾ? ಅಥವಾ ಅಲ್ಲಿ ನೀರಿದ್ದಾಗ ಈ ಒಂದು ತೆಂಗಿನಕಾಯಿ ಎದ್ದು ನಿಲ್ತು ಎನ್ನುವುದು ವೈಜ್ಞಾನಿಕ ಸತ್ಯವಾ ಅಂತ ನೀವು ಕೇಳೋದಾದ್ರೆ, ಸ್ನೇಹಿತರೆ, ಭೂಮಿಯ ಗರ್ಭದ ಆಳದಲ್ಲಿರ್ತಕ್ಕಂತಹ ನೀರು ಸ್ವಚ್ಛವಾದ ನೀರಲ್ಲ. ಆ ಒಂದು ನೀರಿನಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಕಾರ್ಬನೇಟ್ ನಂತಹ ಖನಿಜಾಂಶಗಳಿಂದ ಕೂಡಿರುತ್ತೆ. ನೀರಿನಲ್ಲಿರುವ ಈ ಒಂದು ಖನಿಜಾಂಶಗಳ ಜೊತೆಗೆ ಅಲ್ಲಿ ಎಲೆಕ್ಟ್ರಾನ್ಗಳು ಕೂಡ ಓಡಾಡಿಕೊಂಡಿರುತ್ತವೆ. ಈ ಎಲೆಕ್ಟ್ರಾನ್ಗಳ ಘರ್ಷಣೆಯಿಂದಾಗಿ ಅಲ್ಲಿ ಗುರುತ್ವಾಕರ್ಷಣೆ ಉದ್ಭವ ಆಗುತ್ತೆ. ಸೊ ಇದರಿಂದಾಗಿ ಮನುಷ್ಯನ ಅಯ್ಯಂಗಲ್ಲಿರ್ತಕ್ಕಂತಹ ತೆಂಗಿನಕಾಯಿಯು ಎದ್ದು ನಿಲ್ಲುತ್ತೆ. ಆದ್ರೆ ಇಲ್ಲಿ ಒಂದು ಗಮನಿಸಬೇಕಾದಂತಹ ಅಂಶ ಏನಪ್ಪಾ ಅಂದ್ರೆ, ಇಲ್ಲಿ ತೆಂಗಿನಕಾಯಿಗಿಂತಲೂ ತೆಂಗಿನಕಾಯಿಯನ್ನು ಹಿಡಿದುಕೊಂಡಿರುವ ವ್ಯಕ್ತಿಯ ಬಗ್ಗೆ. ಪ್ರತಿಯೊಬ್ಬ ಮನುಷ್ಯನಿಗೂ ಆ ದೇವರು ಒಂದು ಅತೀಂದ್ರಿಯ ಶಕ್ತಿಯನ್ನು ಕೊಟ್ಟಿರ್ತಾನೆ. ಕೆಲವೊಬ್ಬ ಮನುಷ್ಯನಿಗೆ ಈ ಒಂದು ಗುರುತ್ವಾಕರ್ಷಣೆಯ ಅಲೆಯನ್ನು ಕಂಡಿಡಿತಕ್ಕಂತಹ ಶಕ್ತಿಯನ್ನು ಕೂಡ ಕೊಟ್ಟಿರ್ತಾನೆ. ಆ ವ್ಯಕ್ತಿಯು ಆ ಒಂದು ತೆಂಗಿನಕಾಯಿ ಇರಬಹುದು ಅಥವಾ ಚೈನ್ ಆಗಿರ್ಬೋದು ಅಥವಾ ಒಂದು ಲಾಕೆಟ್ ಆಗಿರ್ಬೋದು ಅಥವಾ ಒಂದು ವೈ ಆಕಾರದ ಕಟ್ಟಿಗೆನೂ ಆಗಿರ್ಬೋದು. ಸೊ ಆ ಮೂಲಕ ಅವನು ಆ ಗುರುತ್ವಾಕರ್ಷಣೆ ಕಂಡುಹಿಡಿಯುವಂತಹ ಶಕ್ತಿಯನ್ನು ಹೊಂದಿರ್ತಾನೆ. ಸೊ ಈ ಶಕ್ತಿಯ ಮೂಲಕನೇ ಅವನು ಭೂಮಿಯ ಒಳಗಿರತಕ್ಕಂತಹ ಖನಿಜಾಂಶಗಳ ಮೂಲಕ ಅವನಿಗೆ ಆ ಗುರುತ್ವಾಕರ್ಷಣೆ ಅಲೆಯ ಮೂಲಕ ಇಲ್ಲಿ ನೀರಿದೆ ಅಂತ ಕೂಡ ಅವನು ಹೇಳಬಲ್ಲನಾಗಿರ್ತಾನೆ. ಇಲ್ಲಿ ಆ ಮನುಷ್ಯನ ಕೈಯಲ್ಲಿರ್ತಕ್ಕಂತಹ ತೆಂಗಿನಕಾಯಿ ಕೂಡ ಮೇಲೆ ಎಳುವುದು ಈ ಒಂದು ಗುರುತ್ವಾಕರ್ಷಣೆ ಚಲನೆಯಿಂದಾಗಿ ಮಾತ್ರ. ಇಲ್ಲಿ ಆ ಗುರುತ್ವಾಕರ್ಷಣೆ ಶಕ್ತಿಯ ಪ್ರವಾಹದಿಂದಾಗಿ ಮನುಷ್ಯನ ಕೈಯಲ್ಲಿ ಒಂದು ಚಲನೆ ಬರುತ್ತೆ. ಆ ಚಲನೆಯ ಮೂಲಕನೇ ಆ ಒಂದು ತೆಂಗಿನಕಾಯಿ ಕೂಡ ಮೇಲೆ ಏಳುತ್ತೆ. ಇನ್ನು ನೀವು ಈ ಟೆಕ್ನಿಕ್ ನಿಂದ ಗುರುತಿಸಿದ ಸ್ಥಳದಲ್ಲಿ ಬೋರ್ ಹಾಕಿಸಿದಾಗ ಅಲ್ಲಿ ನೀರು ಬೀಳಬಹುದು ಅಥವಾ ಬೀಳದೇ ಇರಬಹುದು. ಯಾಕೆಂದ್ರೆ ಈ ಒಂದು ತೆಂಗಿನಕಾಯಿ ಮೇಲೆ ಏಳುವುದು ಅಲ್ಲಿನ ನೀರಿನಿಂದಾಗಿ ಅಲ್ಲ, ಆದ್ರೆ ಅಲ್ಲಿರ್ತಕ್ಕಂತಹ ಖನಿಜಾಂಶಗಳಿಂದಾಗಿ. ನೀರು ಹೆಚ್ಚಾಗಿ ಇದ್ದು ಅಲ್ಲಿ ಖನಿಜಾಂಶಗಳು ಕೂಡ ಹೆಚ್ಚಿದ್ದಾಗ ನಿಮ್ಗೆ ಆ ಒಂದು ಪಾಯಿಂಟ್ ಕರೆಕ್ಟ್ ಆಗಿ ಬೀಳುತ್ತೆ, ಹಾಗೇನೆ ನೀರು ಕೂಡ ಸಿಗುತ್ತೆ. ಒಂದ್ ವೇಳೆ ಖನಿಜಾಂಶಗಳು ಇದ್ದು ನೀರಿನ ಅಂಶ ಕಡಿಮೆ ಇದ್ದಾಗ ನಿಮ್ಗೆ ನೀರು ಸಿಗದೇ ಇರಬಹುದು.
ಸ್ನೇಹಿತರೆ, ನೀವು ಕೂಡ ಈ ಒಂದು ಪರೀಕ್ಷೆಯನ್ನು ಮಾಡಿ ನಿಮ್ಮ ಒಂದು ಪರೀಕ್ಷೆಯಿಂದ ಏನು ರಿಸಲ್ಟ್ ಬಂತು ಅಂತ ಕೂಡ ನೀವು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ತಿಳಿಸಿ. ಹಾಗೇನೆ ನಿಮ್ಮ ಹೊಲದಲ್ಲಿ ಈ ಒಂದು ತೆಂಗಿನಕಾಯಿ ಮೂಲಕ ನೀವೇನಾದರೂ ಬೋರ್ ಹಾಕ್ಸಿದ್ರೆ ನೀರು ಬಿತ್ತು ಅಥವಾ ಇಲ್ಲವೋ ಎಂಬುದನ್ನು ಕೂಡ ನೀವು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ಹಾಕೋದನ್ನ ಮರಿಬೇಡಿ. ಸ್ನೇಹಿತರೆ, ನಾನು ಕೊಟ್ಟಂತಹ ಈ ಸಣ್ಣ ಮಾಹಿತಿ ನಿಮಗೆ ಇಷ್ಟ ಅನಿಸಿದ್ರೆ ದಯಮಾಡಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಮ್ಮ ಚಾನೆಲ್ ನ ಮತ್ತಷ್ಟು ವಿಡಿಯೋಗಳನ್ನು ವೀಕ್ಷಣೆ ಮಾಡಲು ಈ ಒಂದು ಲಿಂಕ್ ಗಳ ಮೇಲೆ ನೀವು ಕ್ಲಿಕ್ ಮಾಡಿ.